ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪಾಲ್ಗು ಡಾಲ್ಫಿನ್ ಎಲ್ಲಾರು ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋನ ನಾನು ಕಿಚನ್ ನಿಂತ ಸ್ಟಾರ್ಟ್ ಮಾಡತ್ತೇನಿ. ಇವತ್ತ ನಿಮ್ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕ ಅಂತ ಅನ್ಕೊಂಡೇನಿ. ಸೊ ಅದು ಬಹಳ ಅಂದ್ರೆ ಬಹಳ ಈಸಿ ರೆಸಿಪಿ ಐತಿ, ಆರಾಮ್ ಸೇರಿ ಸಣ್ಣ ಹುಡುಗರು ಸಹಿತ ಮಾಡಬಹುದು, ಅಷ್ಟು ಈಸಿ ರೆಸಿಪಿ ಐತಿ. ಆಮೇಲೆ ಇದು ಯಾವ ರೆಸಿಪಿ ಅಂದ್ರೆ ವೆಜಿಟೇಬಲ್ ಪಲಾವ್ ಐತಿ. ಸೊ ನಾವು ನಾರ್ಮಲ್ ಆಗಿ ಪಲಾವ್ ಮಾಡೇ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗೇ ಆಗ್ತೈತಿ ಪಲಾವ್. ಸೊ ಇದೊಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಮಾಡತ್ತೀನಿ. ಸೊ ಬರ್ರಿ, ಯಾವ ತರ ಮಾಡ್ತೀನಿ ಏನೇ ಎಲ್ಲಾನು ನೋಡೋಣ ಅಂತ. ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗ ಇನ್ನೊತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಲಾವ್ ಮಾಡಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡೀನಿ ಅಂತ ಫಸ್ಟ್ ನೋಡ್ಕೊಂಬರ್ರೂ. ಇಲ್ಲೇ ನಾನು ಪಲಾವ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡೀನಿ ಅಂತ ನೋಡ್ರಿ. ಫಸ್ಟಿಗೆ ಪೊಟ್ಯಾಟೊ, ಆನಿಯನ್, ಕರಿ ಲೀವ್ಸ್, ಚಿಲ್ಲಿ, ಟೊಮ್ಯಾಟೊ, ಕೊತ್ತಂಬರಿ, ಕ್ಯಾರೆಟ್. ಎಸ್, ಇವಿಷ್ಟು ಐಟಮ್ಸ್ ನ ಒಗ್ಗರಣೆ ಹಾಕಕ್ಕ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಮಿಕ್ಸಿ ಮಾಡ್ಕೊನಕ, ಗ್ರೈಂಡ್ ಮಾಡ್ಕೊನಕ ಏನೇನು ಐಟಮ್ಸ್ ಯೂಸ್ ಮಾಡ್ತೀನಿ ಅಂತ ನೋಡೋಣಂತ. ಇವಾಗ ಕುಕಿಂಗ್ ಮಾಡುವಾಗ ಸಣ್ಣ ಚೇಂಜಸ್ ಐತಿ, ಅದು ಒಂಥರ ಡಿಫ್ರೆಂಟ್ ಅನಿಸ್ತೈತಿ. ಇವತ್ತ ವೆಜಿಟೇಬಲ್ ಪಲಾವ್ ನಾನ್ ಮಾಡಾತಿಲ್ಲ, ಕೃತಿ ಮಾಡಾತಾಳ, ನಾ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಅಕ್ಕಿಗಷ್ಟ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ. ಇವಾಗ ಮಿಕ್ಸರ್ಗೆ ಏನೇನ್ ತಗೋಬೇಕಂತಂದ್ ಆಲ್ರೆಡಿ ಹೇಳ ಅಕ್ಕಿ. ಇವಾಗ ಮಿಕ್ಸರ್ ಒಳಗ ಏನೇನೆಲ್ಲ ಐಟಮ್ಸ್ ಹಾಕ್ಬೇಕು ಹಾಕಿ. ಕೃತಿ ನೀ ಫಸ್ಟ್ ಟೈಮ್ ನಾ ಮಾಡಾತಿದ್ದೀನಿ ಈ ತರ ಅಡಿಗೆ. ಇವಾಗ ನಾನ್ ಚಾನ್ಸ್ ಕೊಟ್ಟೇನು ನಿಂಗ ಮಾಡಿ ಇವತ್ತೇ ಎಲ್ಲಾರ್ಗು ಕೊಡು. ಈಗ ಪಲಾವ್ ಪೇಸ್ಟ್ ರೆಡಿ ಆಗೈತಿ ನೋಡ್ರಿ. ಇವಾಗ ರೆಡಿ ಆಗೈತಿ, ನೆಕ್ಸ್ಟ್ ಒಗ್ಗರಣೆ ಹಾಕೊಂಡ್ ಬರ್ರಿ. ಇವಾಗ ನೋಡ್ರಿ ಇದ 5 liter ಇನ್ ಕುಕ್ಕರ್ ತಗೊಂಡೇವಿ, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಾತೀವ ನಾವ್, ನಮ್ ಕೃತಿಗೆ ನಿಲ್ಕಂಗಿಲ್ಲ. ಸೊ ಅಕ್ಕಿ ಮಾಡಾತಾಳಲ್ಲ ಅದಕ್ಕ ಇಲ್ಲಿ ಕುಂತಾಳ. ಬರ್ರಿ ಇವಾಗ ಸ್ಟಾರ್ಟ್ ಮಾಡ್ತಂತ ಹೇಳೋಣ ಅಕ್ಕಿ. ಹಿಂಸರಿ ಕೃತಿ ಅಂತ ಇದು ಕಾಯಿಲಿ. ಇವಾಗ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ ಎಣ್ಣೆ ಕಾದತಿ ಆಲ್ರೆಡಿ, ಇದಕ್ಕೆ ಇವಾಗ ಎಲ್ಲ ಮಸಾಲ ಐಟಮ್ಸ್ ಆ್ಯಡ್ ಮಾಡೋಣಂತೆ. ಇದು ಚಕ್ರ ಮಗ್ಗಿ ಅಂತಾರಲ್ಲ ಅದು ಹಾಕ. ಇದು ಚಕ್ಕಿ, ಆಮೇಲೆ ಇದು ಪಲಾವ್ ಎಲೆ. ನೆಕ್ಸ್ಟ್ ಸಾಸಿವೆ ಹಾಕ, 2 spoon ಹಾಕ ಸಾಸಿವೆ. ನೆಕ್ಸ್ಟ್ ಜೀರಿಗೆ ಹಾಕ. ಹಾ ಜೀರಿಗೆ. ಈಗ ಪಲಾವಿಗೆ ವೆಜಿಟೇಬಲ್ಸ್ ಏನೇನ್ ಕಟ್ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ಈಗ ಆಡ್ ಮಾಡೋಣ. ಎಸ್, ಇಲ್ಲಿ ಕರಿಬೇವು, ಆಮೇಲೆ ಆನಿಯನ್, ನೆಕ್ಸ್ಟ್ ಆಲೂಗಡ್ಡೆ, ಆಮೇಲೆ ಕ್ಯಾರೆಟ್, ಚಿಲ್ಲಿ, ನೆಕ್ಸ್ಟ್ ಇವು ಎರಡನ್ನ ಹಾಕಿ. ಎಲ್ಲಾ ವೆಜಿಟೇಬಲ್ಸ್ ಹಾಕಿ ನೋಡ್ರಿ, ಮಿಕ್ಸ್ ಮಾಡೋದಷ್ಟೇ. ಎಸ್, ಪಟ ಪಟ ಮಿಕ್ಸ್ ಮಾಡ್ರಿ, ನಾವು ಪಲಾವ್ ತಿನ್ನಕ್ ವೇಟ್ ಮಾಡಕತ್ತೀವಿ. ಹೆಂಗಾಗಿದ್ದ ಇವತ್ತ ಕೃತಿ ಪಲಾವ್ ರಿವ್ಯೂ ಯಾರು ಕೊಡ್ತಾರ ನೋಡೋಣ ಅಂತ. ಇದ್ದೋರ್ ಏನ್ ಗೊತ್ತಾರ ನೀವು ತಿಂತೀವ್ ಮಾಡಿರಲ್ಲ. ಇವತ್ತ ಅವ್ರ ಮಾಮ ಬಂದು ತಿಂದು ಟೇಸ್ಟ್ ಹೇಳ್ತಾನ ಎಷ್ಟು ಮಸ್ತ್ ಕಾನ್ಸ್ ಆತೈತ್ ನೋಡ್ರಿ, ಕೇಸರಿ ಬಿಳಿ ಹಸಿರು. ನೆಕ್ಸ್ಟ್ ಈಗ ಬಟಾಣಿ ಹಾಕಕತ್ತ ನೋಡ್ರಿ. ಈಗೆಲ್ಲ ಮಿಕ್ಸ್ ಮಾಡಿದ್ದಾಯ್ತು, ಈಗ ಪೇಸ್ಟ್ ಹಾಕ್ಬೇಕು. ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಆಲ್ರೆಡಿ. ಈ ಪೇಸ್ಟ್ ನ ಈ ಪಲಾವಿಗೆ ಹಾಕ್ಬೇಕು. ಚಮಚ ಕೊಡ್ರಿ. ಎಸ್, ಕೊಡ್ತೇನೆ ತಡಿ. ಈಗ ಅರಶಿನ ಪುಡಿ ಹಾಕ್ಬೇಕು, ಇಲ್ಲಾಂದ್ರೆ ಕಲರೇ ಬರ. ಈಗ ತೊಳೆದಿಟ್ಕೊಂಡಿದ್ದ ಹಾಕ್ಬೇಕು.
ನಾಲ್ಕು ಅರ್ಧ ಬಟ್ಲ ಅಕ್ಕಿ ತಗೊಂಡೇನಿ. ಈಗ ಅದ್ರ ಡಬಲ್ ನೀರ್ ಹಾಕ್ಬೇಕು. ಹಾಕ್ರಿ. ಲಾಸ್ಟ್ ಸ್ಟೆಪ್ ಬಂದಾಳ ನಮ್ ಕೃತಿ. ಈಗ ಲಾಸ್ಟ್ ಗೆ ಉಪ್ಪು ಹಾಕೋಬೇಕ್ರಿ. ಈಗ ಕ್ಲೋಸ್ ಮಾಡಿದ್ರೆ ಮುಗೀತು ಪಲಾವ್ ಮಾಡ್ಬೇಕು. ಈ ಎರಡು ವಿಜಿಲ್ ಹೊಡೆದ್ರ ನನ್ ಪಲಾವ್ ರೆಡಿ ಆಯ್ತು. ಈಗ ಆಮೇಲೆ ಟೇಸ್ಟ್ ಹೆಂಗೈತಂತ ನೋಡಿರ್ತೈತಿ ಅಂತ ನೋಡ್ಕೊಂತ ಕುಂದ್ರನ ಸಿಟಿ ಆಗುತ್ತನ. ಇವಾಗ ಇದು ವಿಸಿಲ್ ಆಗತ್ತನ ವೇಟ್ ಮಾಡ್ಬೇಕು. ನಮ್ ಕೃತಿ ಇಷ್ಟೊತ್ತನ ಪಲಾವ್ ಮಾಡಿ ಸುಸ್ತಾಗ್ಯಾಳ. ಕೆಳಗಿಳಿ ಬಾ ಕೃತಿ. ಇವತ್ತೆಲ್ಲಾರು ಈಕಿ ಮಾಡಿದ ಪಲಾವ್ ತಿಂತಾರ ನೋಡ್ರಿ. ಅಬ್ಬು ನೀನು ತಿಂತಿಲ್ಲ ಇಳೆ ಜಂಪ್ ಸುಸ್ತಾದ್ಲ ತಡ್ರಿ. ಇವತ್ತ ನಾವು ಸಾಯಂಕಾಲ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬಿಕಾಸ್ ಅಲ್ಲಿ ಶಾಪಿಂಗ್ ಮಾಡೋದಿತ್ತು, ಒಂದ್ ಸ್ವಲ್ಪ ಐಟಮ್ಸ್ ತಗೊಳೋದಿತ್ತು. ಅದ್ರ ಸಂಬಂಧ ನಾವ್ ಇವಾಗ ಹೊಂಟಿರೋದು CBT ಗೆ, ಅಂದ್ರೆ ದುರ್ಗದ ಬೈಲೇನೈತಲ್ಲ ಅಲ್ಲಿ ಹೊಂಟಿವಿ. ಸೊ ಇವಾಗ ಬಸ್ನಾಗ ಹೊಂಟಿವಿ. ಇಲ್ಲೇ ನಾನು, ಕೃತಿ, ಖುಷಿ, ನನ್ನ ಹಸ್ಬೆಂಡು ಮತ್ತೆ ನಮ್ಮ ಅಂಟಿ ಇಷ್ಟರು ಸೇರಿ ಹೊಂಟಿವಿ. ಅಲ್ಲಿ ಯಾವ ತರ ಶಾಪಿಂಗ್ ಮಾಡ್ತೀವಿ ಏನ ನೋಡನ್ ಬರ್ರಿ. ಯಾರಿಗೆ ಖುಷಿಗೆ ಕೃತಿಗಿಲ್ಲ ಅಂತ ಪಾಪ ಹಾಕ್ರು. ಇಲ್ಲೇ ನಾನು ಕ್ವಾಡ್ ಸೆಟ್ ನೋಡತ್ತೀನಿ. ಇದಕ್ಕೆ 950 ಏನೋ ಹೇಳಿದ್ರು ಅವರು, ಬಟ್ ನಂಗೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ, ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಇಲ್ಲೇ ನಾವು ಮೀನಾ ಬಜಾರ್ಗೆ ಬಂದೀವಿ. ಇಲ್ಲೇ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯ್ತು ಅಂತ ನೋಡೋಣ ಬರ್ರಿ. ನಮ್ ಕೃತಿ ಇಂತಾವ್ ಐಟಮ್ಸ್ ನೋಡ್ರಿ. ಏನ್ ಗೊತ್ತಾಯ್ತು, ಬಾಂಬ್ ಅಲ್ಲ ಪೆನ್ ಪೆನ್ ಇನ್ನು ಬರ್ತಿತ್ತಂತ ಇನ್ನೊಂದ್ ಎರಡು. ಮೀನಾ ಬಜಾರ್ ಒಳಗೆ ಒಂದು ಸ್ವಲ್ಪ ಐಟಮ್ಸ್ ಶಾಪಿಂಗ್ ಮಾಡಿದ್ವಿ. ಅದ್ರೊಳಗೆ ನಮ್ಮ ಕೃತಿ ಐಟಮ್ಸ್ ಭಾಳ ಇದ್ವು. ಡಿಫ್ರೆಂಟ್ ಆಗಿರೋಂಥ ಸ್ಕೇಲ್, ಪೆನ್ಸಿಲ್ ಈ ಥರ ಐಟಮ್ಸ್ನ ತೊಗೊಂಡ್ಲಕ್ಕಿ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಸ್ಟೇಷ್ನರಿ ಐಟಮ್ಸ್ ತೊಗೊಳಕಂತೇಳಿ ಬಂದೀವಿ. ಇಲ್ಲಂದ್ರೂ ಎಲ್ಲ ಥರದ ಸ್ಟೇಷ್ನರಿ ಐಟಮ್ಸ್ ಸಿಗ್ತಾವೆ, ಭಾರಿ ಚಂದ ಚಂದ ಇರ್ತಾವೆ, ಆಮೇಲೆ ರೀಸ್ನಬಲ್ ಪ್ರೈಸ್ ಒಳಗೆ ಸಿಗ್ತೈತಿ. ನೋಡೋಣ ಬರ್ರಿ ಯಾವ ಥರ ಕಲೆಕ್ಷನ್ಸ್ ಅದಾವು ಅಂತ. ಇಲ್ಲೇ ನಾವು ಸ್ನಾಕ್ಸ್ ತಿನ್ನಾಕ ಚೌಪಾಟೆಗ್ ಬಂದಿವಿ ರೀ. ಇಲ್ಲೇ ನಾವ್ ಏನೇನ್ ತಿಂತೀವಿ ನೋಡೋಣ ಬರ್ರಿ. ನಾವು CBT ಗೆ ಬಂದ್ರೆ ಇಲ್ಲಿ ಬರೋದ್ ಮಾತ್ರ ಒಟ್ಟ ಮಿಸ್ ಮಾಡ್ಕೊನಂಗಿಲ್ಲ ನೋಡ್ರಿ. ಯಾಕಂದ್ರೆ ಇಲ್ಲಿ ವೆರೈಟಿ ಆಫ್ ಐಟಮ್ಸ್ ಇರ್ತಾವು, ಭಾಳ ಸೇರ್ತಾವ ನಮ್ಗೆಲ್ಲರಿಗೂ. ಅದ್ರೊಳಗೆ ಇಲ್ಲೇ ಖಾರ ಇಡ್ಲಿ ಇರ್ತೈತಿ, ಸೊ ಅದು ನನ್ನ ಫೇವ್ರೇಟ್. ಆಮೇಲೆ ಪಾವ್ ಬಜಿ ಇರ್ತೈತಿ, ಗಿರ್ಮಿಟ್ ಇರ್ತೈತಿ, ಆಮೇಲೆ ಇವಾಗ ಇದು ನಮ್ ಫೇವ್ರೇಟ್ ಆಗ್ಬಿಟ್ಟೈತಿ. ಇಲ್ಲೇ ಪೊಟಾಟೊ ಟ್ವಿಸ್ಟರ್ ತಗೊಂಡ್ವಿ. ನಾವು ಜಾಸ್ತಿ ಜನ ಹೋಗಿದ್ರಿಂದ ಜಾಸ್ತಿ ವೆರೈಟಿ ಆಫ್ ಫುಡ್ ಟ್ರೈ ಮಾಡಕ್ ಆಯ್ತು. ಮಸ್ತ್ ಇತ್ತು ಎಲ್ಲ ಫುಡ್ಡನ್ನು. ಪೊಟಾಟೊ ಟ್ವಿಸ್ಟರ್ ಹೆಂಗ್ ಮಾಡತ್ತಾರ ನೋಡನ್ ಬರ್ರಿ. ಏಯ್ ಏನ್ ಸುಡ್ದಿದ್ಲಿ, ಕೆಳಗಿಡ್ಕೊ ಕೆಳಗಿಡ್ಕೊ. ಮೈನೀಸ್ ತಿನ್ನಕೊಂತೀನಿ ನೋಡಿ. ನೆಕ್ಸ್ಟ್ ನಾವು ಇಲ್ಲೇ ಮೋಮೋಸ್ ಟ್ರೈ ಮಾಡಿದ್ವಿ. ಮೋಮೋಸು ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಇದ್ರ ಜೊತೆ ಮಯೋನೀಸ್ ಮತ್ತು ಒಂದು ರೆಡ್ ಕಲರ್ ಚಟ್ನಿ ಕೊಟ್ಟಿದ್ರು.
ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.